ನನ್ ಫ್ರೆಂಡ್ಸ್ ಬರ್ತಾರೆ, ಅವ್ರಿಗೆಲ್ಲ ಡಿನ್ನರ್ಗೆ ಏರ್ಪಾಡ್ ಮಾಡು. ಏನ್ ಡ್ಯಾಡಿ, ಎಲ್ಲ ಸೇರಿ ನಾವು ಮೀಟಿಂಗ್ ಮಾಡ್ತಿರೋ ಹಾಗಿದೆ. ನಿನ್ ವಿಷಯನೇ ಮಾತಾಡ್ತಿದ್ವಮ್ಮ. ಮುಂದಿನ ತಿಂಗಳೇ ನಿನ್ ಮದುವೆ ಮಾಡ್ಬಿಡೋಣ ಅಂತ ನಮ್ ಗೋಪಾಲ ಹೇಳ್ದ. ಮಾರ್ಚ್ ನಲ್ಲಿ ನಮ್ ವಿನೋದ್ ಅಮೆರಿಕಾ ಹೋಗ್ತಾ ಇದ್ದಾನೆ, ಅವನ ಜೊತೆ ನೀನು ಹೋಗ್ಬೋದು ಅಂತ. ಏನು ಫಾರಿನ್ ಹೋಗಕ್ಕೆ ನಾನು ಅವನ ಜೊತೆನೆ ಹೋಗ್ಬೇಕಾ? ನನಗೆ ಇಷ್ಟ ಬಂದ್ರೆ ನಾನೇ ಹೋಗ್ತೀನಿ. ಆಗಲ್ಲ ಆಶಾ, ಬೇಗ ಮದ್ವೆ ಆದ್ರೆ ಒಂದೇ ಸಾರಿ ಹನಿಮೂನ್ಗೆ ಹೋಗ್ಬೋದಲ್ಲ. ಸಾರಿ, ನನಗೆ ಇಷ್ಟು ಬೇಗ ಮದ್ವೆ ಆಗೋಕೆ ಇಷ್ಟ ಇಲ್ಲ. ಹಾರ್ಸ್ ರೈಡಿಂಗ್ ಪ್ರಾಕ್ಟೀಸ್ ಈಗ ತಾನೇ ಮುಗೀತು, ಕರಾಟೆ ಪ್ರಾಕ್ಟೀಸ್ ಮಾಡ್ಬೇಕು, ಆಮೇಲೆ ರಷ್ಯನ್ ಬ್ಯಾಲೆ ಅಭ್ಯಾಸ ಮಾಡ್ಬೇಕು ಅಂತ ಇದ್ದೀನಿ. ಮದ್ವೆ ಆದ್ಮೇಲೆ ಅಭ್ಯಾಸ ಮಾಡ್ಬೋದು ಆಶಾ, ನಾನು ನಿನಗೆ ಪೂರ್ತಿ ಸ್ವಾತಂತ್ರ್ಯ ಕೊಡ್ತೀನಿ. ಏನು ನೀನು ನನ್ನ ಸ್ವಾತಂತ್ರ್ಯ ಕೊಡ್ತೀಯ? ನನ್ನ ಸ್ವಾತಂತ್ರ್ಯ ನನಗಿದ್ದೇ ಇದೆ, ಅದನ್ನ ಯಾರು ಕೊಡಬೇಕಾಗಿಲ್ಲ. ಅದನ್ನ ನಾನು ನೀನು ಜ್ಞಾಪಕದಲ್ಲಿ ಇಟ್ಕೊಂಡ್ರೆ ಸಾಕು. ಅಂಡರ್ಸ್ಟ್ಯಾಂಡ್ ಡ್ಯಾಡಿ? ನಾನು ಬರ್ತೀನಿ. ಏ ವಿನೋದ್, ಬೇಜಾರು ಮಾಡ್ಕೋಬೇಡವೋ. ಆಶಾ ಚಿಕ್ಕ ಮಗು ಇದ್ದ ಹಾಗೆ ಸ್ವಲ್ಪ ಹಠ ಜಾಸ್ತಿ ಅಷ್ಟೇ. ಮದ್ವೆ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಹೆಂಗ್ ಸರಿಗೆ ಇಷ್ಟೊಂದು ಹಠ ಇರಬಾರ್ದು ಡ್ಯಾಡಿ? ಜೋರಾಗಿ ಹೇಳ್ಬೇಡಪ್ಪ, ಈ ಮಾತೇನಾದ್ರೂ ಅವಳು ಕಿವಿಗೆ ಬಿದ್ರೆ ನಿನ್ನ ಮದುವೆನೇ ಆಗಲ್ಲ ಅನ್ಬಿಡ್ತಾಳೆ. ಅವಳ ಹಠನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೀನೇ ತಗ್ಗಿ ಬಗ್ಗೆ ನಡೆದ್ರಾಯ್ತು ಅಷ್ಟೇ. ಹಾಗೆ ಹಾಗೆ ಗುಡ್, ಕಾಲನ್ ಸರಿಯಾಗಿ ಉಜ್ಜಲೋ. ಏಯ್, ನಾವು ಕೆಲಸ ಮಾಡ್ತಾ ಇದ್ರೆ ನೀ ಕಲ್ ಮೇಲೆ ಕೂತ್ಕೊಂಡು ದೊರೆ ಮಂಗನಂಗ್ ಮಾತಾಡ್ತಾ ಇದ್ಯಾ? ಅಪ್ಪ ಹೇಳಿರೋದು ನಿನ್ ಕೈ ಕೆಲಸ ಮಾಡಿಸು ಅಂತ. ಬಾ, ಎತ್ತಿದ ಮೈ ತೊಳಿ. ನಾನ್ ಬರೋದಿಲ್ಲ ಕಣಪ್ಪ, ಬಟ್ಟೆ ಎಲ್ಲ ಒದ್ದೆ ಆಗ್ಬಿಡುತ್ತೆ. ಬಟ್ಟೆ ಮೇಲ್ಗೆ ಎದ್ದು ಅಮ್ಮ. ಏ ಕೇಶವ, ಇವ್ರ ಹತ್ರ ಹೇಳೋದ್ಕಿಂತ ಆ ಕೆಲಸ ನಾವೇ ಮಾಡೋದೇ ವಾಸಿ. ಯಾವ ಕೆಲ್ಸನ ಬರೋದಿಲ್ಲ. ಏನಮ್ಮಣ್ಣೆ, ನನ್ನೇ ಕಂಡ ಮಾಡ್ತೀಯ? ಹಾಗೆಲ್ಲ ಏನಿಲ್ಲ, ಒಂದ್ ಸಾತಿ ತೋರಿಸಿದ್ರೆ ಸಾಕು, ಹಾಗೆ ಕಪ್ಪ ಅಂತ ಹಿಡ್ಕೊಂಡ್ಬಿಡ್ತೀನಿ. ಬರ್ತೀನಿ ತಡಿ. ಬರೀ ನೀರ್ ಹಾಕಿ ತೊಳಿಬೇಕು, ಸೋಪ್ ಹಾಕಿ ತೊಳಿಬೇಕು. ಈ ಊರಲ್ಲಿ ಜನಗಳಿಗೆ ಮೈ ತೊಳೆಯೋ ಸೋಪ್ ಇಲ್ಲ, ಇನ್ ದನಗಳಿಗೆ ಎಲ್ಲಿಂದ ತರಣ? ಸರಿ, ದಿವಸಕ್ಕೆ ಎಷ್ಟು ಲೀಟರ್ ಹಾಲು ಕರೆಯುತ್ತೆ ಇದು? ಹಾಲಾ? ಸರಿ ಹೋಯ್ತು, ಇದು ಎತ್ತು. ಅದು ಗೊತ್ತು, ಅದೇನೋ ಎತ್ತು ಹಾಲು ಕರಿಬಾರದು ಅಂತ ರೂಲ್ಸ್ ಇದೆಯಾ? ಅಯ್ಯೋ ದೇವ್ರೆ, ಎತ್ತು ಹಾಲು ಕರೆಯುತ್ತಾ? ಯಾಕೆ ಕರಿಯಲ್ವಾ? ಅಲ್ಲ, ಕೂಲರ್ ಯಾವ್ ಕರಿಯುತ್ತೆ ಯಾವ್ ಕರಿಯಲ್ಲ ಅಂತ ಹೇಳ್ಕೊಡಿಲ್ಲ? ಸರಿಯಾಗಿ ಕೆಳಗಡೆ ಬಗ್ ನೋಡು. ಈಗ ಗೊತ್ತಾಯ್ತು. ಓಹ್, ಈ ಊರಲ್ಲಿ ಇಷ್ಟು ದಿವಸಕ್ಕೆ ಓದೋ ಪುಸ್ತಕಗಳಾದ್ರೂ ಸಿಕ್ತಲ್ಲ. ತೆನಾಲಿ ರಾಮಕೃಷ್ಣನ ವಿನೋದ ಕಥೆಗಳು ಇದು ನಮಗಲ್ಲ, ಶ್ರೀ ದೇವಿ ಮಹಾತ್ಮೆ ಇದು ಹೆಂಗಸರಿಗೆ. ನಳ ಚರಿತ್ರೆ ಇದು ನಮಗಲ್ಲ, ರತಿ ವಿಜ್ಞಾನ ಇದು ನಿಮಗೆ ನನಗೆ. ಪೂಜಾರಿ ನಾಗಪ್ಪನ ಪ್ರೇಮ ಕಥೆ. ಓ, ಪೂಜಾರಿ ನಾಗಪ್ಪನ ಪ್ರೇಯಸಿ ಮೋಹಿನಿ ಮಂಚದ ಮೇಲೆ ಅವನಿಗಾಗಿ ಕಾಯುತ್ತಾ ಕುಳಿತಿದ್ದಳು. ಸಮಯಕ್ಕೆ ಸರಿಯಾಗಿ ನಾಗಪ್ಪ ಬಾಗಿಲನ್ನು ತೆರೆದು ಸುತ್ತಮುತ್ತ ನೋಡಿ ಸೊಟ್ಟು ಮಾಡದೆ ಮೆಲ್ಲನೆ ಒಳಬಂದನು. ಮೆಲ್ಲನೆ ಒಳಬಂದನು. ಆಸೆಯಿಂದ ನಾಲಿಗೆಯ ಆಡಿಸುತ್ತಾ ಮೋಹಿನಿ ವೈಯಾರದಿಂದ ತನ್ನ ಸೆರಗನ್ನು ಎಂದು ಉಸಿರು ಬಿಡುತ್ತಾ ಉದ್ರೇಕದಿಂದ ಆನಂದ್,
ಮಾಡ್ತಿದ್ಯಾ? ನಿದ್ದೆ ಮಾಡ್ತಿರ್ಲಿಲ್ಲ, ಸುಮ್ನೆ ಮಲಗಿದ್ದೆ. ಕರೆ ಬಿಡು, ತೆರಿಬೇಕು. ಏನಿದು ಕರ ಬಿಡು ಅಂದ್ರೆ ಇದನ್ ಬಿಡ್ತಾ ಇದೆಯಲ್ಲ. ಬಿಡ್ಬೇಕಾ? ಓಹೋ, ಅಯ್ಯೋ ಕರೆ ಹೇಳ್ದೇಳ್ಕೊಳ್ಳಯ್ಯ, ಹಾಲೆಲ್ಲ ಕುಡಿದ್ಬಿಟ್ಟು ಏನು ಮಾಡ್ಬೇಕು ಅಂತಲೇ ಅರ್ಥ ಆಗಲ್ಲ. ಅಯ್ಯೋ ಹುಲಿ ಕೂಡ ಗಿಲಿ ಆಗುತ್ತೆ ನೋಡಿ ತಾಯಿ.